हाय फ्रेंड्स एल्लरिगू नमस्कार वेलकम टू माय यूट्यूब चैनल इवत्तिन वीडियो दली ना सोया चंक्स अथवा सोया क्रम्स ऐन बेसोद्रे रीतिया बेनिफिट्स मत रीतिया साइड इफेक्ट्स अद्र बे तक हमण की बेनिफिट ऑफ सोया अंदरे आई प्रोटीन कंटेंट इरुते विटामिन मिनरल्स मते इनसॉल्युबल फाइबर इरुते सोया ना ट्रांसफॉर्म माडी नंबर ऑफ पॉपुलर सोया बेस्ड फूड ना मार्तरे अदरली मेन आगी बंदु मीसो अंत हेळी मीसो अंदरे फॉर्मेटेड सोया बीन पेस्ट रीतियागी माडी यूज मार्तरे फ्लेवरिंग गे इदना जास्ती फूड अंदरे स्ट्रीट फूड गळल्ली इदना यूज मार्तरे इदु गुड सोर्स ऑफ मैनी मिनरल्स आगिरुत्ते नेक्स्ट बंदु टोफू अंत हेळी टोफू ना बीन कर्ड अंत कूड करितारे इदना सोया मिल्क ना रेडी माडिद मेले नेक्स्ट प्रोसेस आगि इदना मार्तारे सोया प्रोटीन मत्ते कैल्शियम मैग्नीशियम साल्ट इदरल्ली इरुत्ते ಇದನ್ನ ವೇ ಮಾಡ್ತಾರಲ್ವಾ ಐ ಮೀನ್ ಸೋಯಾ ಆಯಿಲ್ನ ತೆಗೆದ ನಂತರ ಏನಿರುತ್ತೆ ಇದರಿಂದ ಇದು ರೆಡಿ ಮಾಡೋದು ಇದರಲ್ಲಿ ಎಕ್ಸಲೆಂಟ್ ಸೋರ್ಸ್ ಆಫ್ ಐರನ್ ಮತ್ತು ಕ್ಯಾಲ್ಸಿಯಂ ಇರುತ್ತೆ ಮತ್ತು ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಇರುತ್ತೆ ನೀವು 100 ಗ್ರಾಮಷ್ಟು ಸೋಯಾಬೀನ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಿಮಗೆ 141 ಕಿಲೋ ಕ್ಯಾಲೋರಿ ಎನರ್ಜಿ 7.3 ಗ್ರಾಮ್ಸ್ ಆಫ್ ಫ್ಯಾಟ್ 0.9 ಗ್ರಾಮ್ ಆಫ್ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು 14 ಗ್ರಾಮ್ಸ್ ಆಫ್ ಪ್ರೋಟೀನ್ 5.1 ಗ್ರಾಮ್ಸ್ ಆಫ್ ಕಾರ್ಬ್ಸ್ ಮತ್ತು 8.1 ಗ್ರಾಮ್ಸ್ ಆಫ್ ಫೈಬರ್ ಸಿಗುತ್ತೆ ಸೋಯಾಬೀನಲ್ಲಿ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ಇದನ್ನು ನಾವು ಅತಿಯಾಗಿ ಸೇವನೆ ಮಾಡೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಉಂಟಾಗುತ್ತೆ ಮತ್ತು ಹೈ ಕೊಲೆಸ್ಟ್ರಾಲ್ ಉಂಟಾಗುತ್ತೆ ಟೈಪ್ 2 ಡಯಾಬಿಟೀಸ್ ಉಂಟಾಗಂಥ ಸಾಧ್ಯತೆಗಳಿದೆ ಸೋಯಾದಲ್ಲಿ ಪ್ರೊಜೆಸ್ಟಿರಾನ್ ಅನ್ನೋ ಹಾರ್ಮೋನ್ ಕೂಡ ಇದ್ದು ಕೆಮಿಕಲ್ ಫೌಂಡ್ ಆಗುತ್ತೆ ಅದರಲ್ಲಿ ಪ್ಲಾಂಟ್ ಫುಡ್ಡಲ್ಲಿ ಸೋಯಾ ಬೀನ್ ಇದರಲ್ಲಿ ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಜೆಸ್ಟಿರಾನ್ ಇರುತ್ತೆ ಬಟ್ ನಮಗೆ ಒಂದು ಸಿಗಂಥ ಒಂದು ಹಾರ್ಮೋನ್ ಬಂದು ಐಸೋಫ್ಲೇವಾನ್ಸ್ ಅಂತ ಹೇಳಿ ರಿಸರ್ಚ್ ಪ್ರಕಾರ ಇದನ್ನು ವಿಮೆನ್ ಸೇವನೆ ಮಾಡೋದ್ರಿಂದ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಕಮ್ಮಿ ಆಗುತ್ತೆ ಬಟ್ ಅದೇ ಮೆನ್ಸ್ ಅತಿಯಾಗಿ ಸೇವನೆ ಮಾಡೋದ್ರಿಂದ ಅವರ ಚೆಸ್ಟ್ ಸೈಜ್ ಏನಿರುತ್ತೆ ಇದು ಜಾಸ್ತಿ ಆಗ್ತಾ ಬರುತ್ತೆ ಸೊ ಜನ್ ಸೇವನೆ ಮಾಡಬೇಕಾದ್ರೆ ಇದನ್ನು ಒಂದು ಲಿಮಿಟಲ್ಲಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದಾಗುತ್ತೆ ಸೋಯಾ ಪ್ರಾಡಕ್ಟ್ನ ನಾವು ಸೇವನೆ ಮಾಡೋದ್ರಿಂದ ಅದರಲ್ಲಿ ಇರೋಂಥ ಪ್ರೋಟೀನ್ ಬಂದು ನಮಗೆ ಏನು ಆ್ಯನಿಮಲ್ ಫುಡ್ನ ಈಟ್ ಮಾಡುವಾಗ ಸಿಗುತ್ತೆ ಪ್ರೋಟೀನ್ ಅದಕ್ಕೆ ಈಕ್ವಲ್ ಆಗಿರುತ್ತೆ ಆದರೆ ಸೋಯಾನ ಪ್ಲ್ಯಾಂಟಿಂದ ತೆಗೆಯೋಂಥ ಪ್ರೋಟೀನ್ ಬೇರೆ ಆಗಿರುತ್ತೆ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ ಆ್ಯನಿಮಲ್ ಪ್ರೋಟೀನ್ಗೆ ಎಕ್ಸಾಂಪಲ್ಗೆ ಎಕ್ಸ್ಪೆರಿಮೆಂಟಲ್ ಸ್ಟಡೀಸಲ್ಲಿ ತೋರಿಸಿರೋ ಪ್ರಕಾರ ಸೋಯಾ ಪ್ರೋಟೀನ ಐಸೋಲೇಟ್ ಮಾಡಿ ಅದರಲ್ಲಿ ತುಂಬಾ ಲೋ ಕೊಲೆಸ್ಟ್ರಾಲ್ ಇರುತ್ತೆ ಕಂಪೇರ್ ಟು ಆ್ಯನಿಮಲ್ ಪ್ರೋಟೀನ್ಸ್ ಏನಿರುತ್ತೆ ಆ್ಯನಿಮಲ್ ಸೋರ್ಸಿಂದ ಏನು ಬರುತ್ತೆ ಅದರದ್ದು ಕೊಲೆಸ್ಟ್ರಾಲ್ ಲೆವೆಲ್ಗೆ ಕಂಪೇರ್ ಮಾಡಿದ್ರೆ ಸೋಯಾಬೀನ್ ಯೂಶ್ವಲಿ ಅಲರ್ಜಿ ಉಂಟು ಮಾಡುತ್ತೆ ಅದನ್ನ ಹಸಿಯಾಗಿ ತಿನ್ನೋದು ಅಥವಾ ಸ್ಪೌಟ್ಸ್ ಮಾಡಿ ತಿನ್ನೋದ್ರಿಂದ ಗಯೋಸ್ಟಿರಾನ್ ಅನ್ನೋದು ಒಂದು ಸಬ್ಸ್ಟೆನ್ಸ್ ಅದರಲ್ಲಿ ಇರುತ್ತೆ ಇದು ನಮ್ಮ ಥೈರಾಯ್ಡ್ ಗ್ಲ್ಯಾಂಡಿಗೆ ತೊಂದರೆ ಮಾಡೋಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ಇದನ್ನು ತುಂಬಾ ಅತಿಯಾಗಿ ಸೇವನೆ ಮಾಡೋದು ನಮ್ಮ ಕಿಡ್ನಿಗಳಿಗೆ ಕೂಡ ತೊಂದರೆ ಆಗುತ್ತೆ ಸಾಧ್ಯತೆ ಇರುತ್ತೆ ಕಿಡ್ನಿ ಸ್ಟೋನ್ ಇರೋರು ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಮತ್ತು ಬಹಳಷ್ಟು ಜನ ಮಕ್ಕಳಿಗೆ ಇದನ್ನು ಕುಡಿಸ್ತಾರೆ ಸೋಯಾ ಪ್ರೋಟೀನ್ ಇರೋಂಥ ಸೋಯಾ ಮಿಲ್ಕ್ನ ಕುಡಿಸ್ತಾರೆ ಇದನ್ನು ಅತಿಯಾಗಿ ಕುಡಿಸೋದ್ರಿಂದ ಮಕ್ಕಳಿಗೆ ಡಯೇರಿಯಾ ಆಗೋಂಥ ಚಾನ್ಸಸ್ ಸ್ಟಮಕ್ ಇನ್ಫೆಕ್ಷನ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ದರಿಂದ ಮಕ್ಕಳಿಗೆ ಅಥವಾ ನವಜಾತ ಶಿಶುವಿಗೆ ಇದರದ್ದು ಹಾಲು ಸೇವನೆ ಮಾಡಬೇಕಾದ್ರೆ ಬಿಫೋರ್ ಗಿವಿಂಗ್ ದೆಮ್ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಬೆನಿಫಿಷಿಯಲ್ ಆಗುತ್ತೆ ಮತ್ತು ಇದನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ ಐ ಬಿ ಎಸ್ ಉಂಟಾಗಂಥ ಸಾಧ್ಯತೆ ಇರುತ್ತೆ ಮತ್ತು ಬಹಳಷ್ಟು ಜನದಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಆಗೋಂಥ ಚಾನ್ಸಸ್ ಇರುತ್ತೆ ಇದರಿಂದ ಫುಡ್ ಅಲರ್ಜಿ ಕೂಡ ಉಂಟಾಗ್ಬೋದು ಸೊ ಏನೇ ಕಾರಣಕ್ಕೂ ಒಂದು ಲಿಮಿಟಲ್ಲಿ ತೊಗೋಬೇಕು ಡೈಲಿ ನೀವು ಸೇವನೆ ಮಾಡ್ತೀರಂದರೆ 100 ಗ್ರಾಮ್ಸ್ಗಿಂತ ಜಾಸ್ತಿ ಸೇವನೆ ಮಾಡಬಾರ್ದು ಅದಕ್ಕೋಸ್ಕರ ಸೊ ಇದನ್ನು ಕಂಪ್ಲೀಟಾಗಿ ನೋಡಿದ್ದೀರಾ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಕಿದೆ ಅಂದ್ಕೊಳ್ತೀನಿ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದ